Мене декшре. Курии кури мату меки галиге. Август мату септембр тингалли. Мале жасти адре. Сита жасти адре. И блю тенган таканта вонду кайле бартаде. Ади ечаги кури гали бартаде меки галку кула бартаде. Bagalkote jillenalli kurigalu sumaru 240417 idave kurigalu 2019 ra janagan ee pranigala janaganati prakara 240417 ಕುರಿಗಳಿದ್ದಾವೆ ಅದು ನೀವು ಇಡೀ ಜಿಲ್ಲೆಗೆ ಕೊಟ್ಟಿರತಕ್ಕಂತದ್ದು 50000 ಲಸಿಕೆಗಳು ಲಸಿಕೆಗಳು ಹಾಕಬೇಕು ಮನೆ ಅಧ್ಯಕ್ಷರು ಸಾಮಾನ್ಯವಾಗಿ ಏಪ್ರಿಲ್ ಮೇ ಜೂನ್ ಜುಲೈ ಮಳೆಗಾಲ ಶುರುವಾಗುತ್ತಲ್ಲ ಜೂನ್ ಇಂದ ಲಸಿಕೆಗಳನ್ನೆಲ್ಲ ಹಾಕಬೇಕು 2 ಲಕ್ಷ ಚಿಲ್ಲರೆ ಇರತಕ್ಕಂತದ್ದು ಕುರಿಗಳು ಆದರೆ ಇವರು ಕೊಟ್ಟಿ ಸಪ್ಲೈ ಮಾಡಿರತಕ್ಕಂತದ್ದು ಬಾಗಲಕೋಟೆಗೆ ಬರಿ 50000 ಲಸಿಕೆಗಳು ಬಾಳ ಕುರಿ ಎಲ್ಲಾ ಕುರಿಗಳಿಗೂ ಕೂಡ ಲಸಿಕೆ ಹಾಕಕಾಗಲ್ಲ ಒಂದು ಕುರಿ ಸತ್ತುದ್ರೆ ಪಾಪ ಅವರಿಗೆ 15000 20000 ರೂಪಾಯಿ ನಷ್ಟ ಆಗುತ್ತೆ ನಾವು ಅನುಗ್ರಹ ಕಾರ್ಯಕ್ರಮದಲ್ಲಿ 5000 ಕೊಡ್ತೀವಿ ಒಂದು ಕುರಿ ಸತ್ತುದ್ರೆ ಎಮ್ಮೆ ಎತ್ತು ಸತ್ತುದ್ರೆ 10000 ಕೊಡ್ತೀವಿ 10000 ಕೊಡ್ತೀವಿ ಅದನ್ನ ನಿಲ್ಲಿಸಿಬಿಟ್ಟಿದ್ರಿ ಈಗ ಮತ್ತೆ ಈ ವರ್ಷದಿಂದ ಕೊಡ್ತೀವಿ ಅಂತ ಹೇಳಿದಿರಿ ಈಗ ಕುರಿಗಳಿಗೆ ಇವರು ಲಸಿಕೆಗಳನ್ನು ಹಾಕದೇ ಹೋದರೆ ಕುರಿ ಸತ್ತೋಯ್ತವೆ ರೈತ ಕಷ್ಟ ಸಿಕ್ಕಾಗುತ್ತೆ ಕುರಿ ಮೇಕೆ ಎತ್ತು ಎಮ್ಮೆ ದನ ಇದವಲ್ಲ ಇವರು ಪಶುಪಾಲಕರಿಗೆ ಬಹಳ ಆಸ್ತಿ ಇದು ಇವರಿಗೆ ನಿಮಗೆ ಗೊತ್ತಿದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕುರಿನ ಮೇಯಿಸಲಿಕ್ಕೋಸ್ಕರವಾಗಿ ಹೋಗ್ತಾರೆ ಬೆಳಗಾವಿಯಿಂದ ಈ ಕಡೆವರೆಗೂ ಬರ್ತಾರೆ ಬಳ್ಳಾರಿಯಿಂದ ಬೇರೆ ಕಡೆಗೆ ಹೋಗ್ತಾರೆ ಬೇರೆ ಕಡೆಯವರು ಇನ್ನೊಂದು ಕಡೆಗೆ ಹೋಗ್ತಾರೆ ಕುರಿಗಳನ್ನ ಮಂದೆ ಅಂತ ಮಾಡ್ತಿದ್ರು ಹಿಂದೆ ಜಮೀನುಗಳಲ್ಲಿ ಮಾಡಿ ಆ ಜಮೀನಿನವರು ಅವರಿಗೆ ದುಡ್ಡು ಕೊಡ್ತಿದ್ರು ಈಗ ಇವೆಲ್ಲ ನಿಂತೋಗಿದ್ದಾವೆ ಅದಕ್ಕೆ ನಾನು ಸೀಮಿತವಾಗಿ ಕೇಳಿದ ಪ್ರಶ್ನೆ ಬ್ಲೂ ಟೆಂಗ್ ರೋಗಕ್ಕೆ ಇವರು ಸಪ್ಲೈ ಮಾಡಿರ್ತಕ್ಕಂಥ ಲಸಿಕೆಗಳು ಬಹಳ ಕಡಿಮೆ ಇದೆ ಎಲ್ರಿಗೂ ಹಾಕಿಲ್ಲ ಬಾದಾಮಿ ತಾಲೂಕಿನಲ್ಲೇ ಕುರಿಗಳು ಅವರಿಗೆ ಹಾಕ ಕುರಿಗಳಿಗೆ ಲಸಿಕೆ ಹಾಕಿಲ್ಲ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾಕಿಲ್ಲ ಕೊಟ್ಟಿಲ್ಲ ಸರಿಯಾಗಿ ಸಪ್ಲೈ ಮಾಡಿಲ್ಲ ಇನ್ನೂ ಮಾಡಿಲ್ಲ ಮತ್ತು ನೀವು ಒಂದು ವರ್ಷಕ್ಕೆ 10 ಲಕ್ಷದಿಂದ 15 ಲಕ್ಷ ಲಸಿಕೆಗಳನ್ನು ಮಾಡ್ತೀರಿ ಕುರಿಗಳು ಎಷ್ಟಿದ್ದಾವೆ ಗೊತ್ತಾ ಎಷ್ಟಿದ್ದಾವೆ ಹೇಳಿ 1,10,000,000 ಕುರಿಗಳಿದ್ದಾವೆ ಕರ್ನಾಟಕದಲ್ಲಿ 61 ಲಕ್ಷ ಮೇಕೆಗಳಿದ್ದಾವೆ ಸಾಮಾನ್ಯವಾಗಿ ಈ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕುರಿಗಳು ಸಾಯ್ತವೆ ಜಾಸ್ತಿ ರೋಗ ಉಲ್ಬಣ ಆಗಿ ಸಾಯ್ತವೆ ಅದಕ್ಕೆ ನಾನು ಐ ಡಿಮ್ಯಾಂಡ್ ಸರ್ಕಾರಕ್ಕೆ ಲಸಿಕೆಗಳನ್ನ ಎಲ್ಲ ವ್ಯಾಪಕವಾಗಿ ಎಲ್ಲ ಕುರಿಗಳಿಗೆ ಹಾಕಿಸ್ಬೇಕು ಹೇಗಾದ್ರೂ ಮಾಡ್ತಕ್ಕ ಬರಿ ಲಸಿಕೆಗಳಿಲ್ಲದೆ ತಯಾರು ಮಾಡಿ ನೀವು ಇಲ್ಲಿ ಸೀರಮ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಲಸಿಕೆಗಳು ತಯಾರು ಮಾಡ್ತಕ್ಕಂಥದ್ದು ಹೆಬ್ಬಾಳಿನಲ್ಲಿ ಈಗ ಅದು ಎಷ್ಟು ಮಟ್ಟ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ ಹಿಂದೆ ಆಗ ಇವೆಲ್ಲ ತಯಾರು ಮಾಡ್ಸೋಕೆ ಮಾಡಿದ್ದು ಬ್ಲೂ ಟೆಂಗ್ ರೋಗ ಒಂದು ಕುರಿಗಳಿಗೆ ಮಾರಕವಾದಂಥ ರೋಗ ಇದು ಇದರಿಂದ ಕುರಿಗಳು ಸತ್ತರೆ ಕುರಿ ಸಾಕೋರಿಗೆ ಪಶುಪಾಲಕರಿಗೆ ದೊಡ್ಡ ಅನ್ಯಾಯ ಆಗ್ತದೆ ಓಕೆ ಸೊ ಅದನ್ನು ಕೂಡಲೇ ಲಸಿಕೆಗಳನ್ನು ಸಪ್ಲೈ ಮಾಡಬೇಕು ಮತ್ತೆ ಲಸಿಕೆಗಳನ್ನ ಎಲ್ಲ ಕುರಿಗಳಿಗೆ ಮೇಕೆಗಳಿಗೆ ಹಾಕಬೇಕು ಒತ್ತಾಯ ಇವರೇನು ಉತ್ತರ ಏನು ಕೊಟ್ಟಿದ್ದಾರೆ ಅಂತಂದರೆ ಉತ್ತರದಲ್ಲಿ ನಾವು ಲಸಿಕೆ ಹಾಕ್ಸಿದ್ದೀವಿ ಅಂತ ಹೇಳಿದ್ದಾರೆ ಬಟ್ ನನಗೆ ಇರತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಲಸಿಕೆಗಳು ಇವು ಕೊಟ್ಟಿರದೆ
ಇಡೀ ಜಿಲ್ಲೆಗೆ 50,000 ಬಾಗಲಕೋಟೆಗೆ 50,000 ಲಸಿಕೆಗಳು ಕೊಟ್ಟಿದ್ರು. ಎಲ್ಲಾಗ್ತವೆ ಅಲ್ಲಿ 2,40,000 ಇದೆ ಹೇಳಿದ್ರಿ ನೀವು. ಎರಡು ಸಲ ಹೇಳಿದ್ರಿ ನೀವು. ಹೌದು, ಅದಕ್ಕೆ ಬರೀ ಬಾದಾಮಿ ಒಂದರಲ್ಲೇ 2,40,417 ಕುರಿಗಳಿದ್ದಾವೆ, ಗೊತ್ತಾಯ್ತಲ್ಲ. ಹಾಂ, 3,00,000 ಇದ್ದಾವ, ಭಾಳ ಸಂತೋಷ. ಅದಕ್ಕೆಲ್ಲ ಹಾಕ್ಸಿದ್ದೀರಾ, ಎಲ್ಕು ಹಾಕ್ಸಿದ್ದೀರಾ, ಸಪ್ಲೈ ಮಾಡಿದ್ದೀರಾ, ಇಡೀ ರಾಜ್ಯದಲ್ಲಿ ಸಪ್ಲೈ ಮಾಡಿದ್ದೀರಾ ಬ್ಲೂ ಟಂಗ್ ರೋಗಕ್ಕೆ, ಅದನ್ನ ಹೇಳಿ. ಓಕೆ, ಒಂದೇ ನಿಮಿಷ ಉಪಾಧ್ಯಕ್ಷರೇ, ಒಂದೇ ನಿಮಿಷ, ಒಂದೇ ನಿಮಿಷ. ಬೇರೆ ಬೇರೆ ಅದು ಒಂದೇ ಅಲ್ಲ, ದನದ್ದು ಇದು ಕುರಿದು ಅದು ದನದ್ದು ಇದೆ ಒಟ್ಟಿಗೆ ಹೇಳ್ತಿರೋ ಅಂತ. ಈ ಲಿಂಬಿಸ್ಕಿ ಓ ಹೇಳಿ ಹೇಳಿ ಹೇಳಿ, ಒಂದು ನಿಮಿಷ ಮಾನೆ. ಓಕೆ ಹೇಳಿ ಹೇಳಿ. ಸನ್ಮಾರೆ ಸಭಾಧ್ಯಕ್ಷರೇ, ವಿರೋಧ ಪಕ್ಷ ನಾಯಕರು ಶೂನ್ಯ ವೇಳೆಯನ್ನು ಪ್ರಸ್ತಾವ ಮಾಡಿದ್ದಾರೆ. ಬ್ಲೂ ಟಂಗ್ ನೀರಿನ ಹಳ್ಳಿಗೆ ರೋಗ, ಬಾಗಲಕೋಟ ಸೇರಿದಂತೆ ಕೆಲವು ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಕಾಣಿಸಿದೆ. ಕೋಲಾರ, ಚಿಕ್ಕಮಗಳೂರು, ತುಮಕೂರು, ಬಾಗಲಕೋಟೆ ಮತ್ತು ಕೊಪ್ಪಳ. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಾಸ್ತಿ ಸಂಖ್ಯೆ ಇದೆ. ನಾವು ವಿರೋಧಿ ಪಕ್ಷ ನಾಯಕರಿಗೆ ಅಳಗೆ ಇಚ್ಛೆ ಪಡ್ತಾ ಇದ್ದೀನಿ, 50,000 ಕೊಟ್ಟಿದ್ದೀನಿ ವಾಪಸ್, ನಿನ್ನೆ 1,00,000 ಬಾಗಲಕೋಟೆಗೆ ಅಧಿಕಾರಿಗೆ ಆಲ್ರೆಡಿ ಹೇಳಿದ್ದೀನಿ. ವಿರೋಧ ಪಕ್ಷ ನಾಯಕರೇ, ನಾಳೆ ನಾಡ್ದ ಬಾಗಲಕೋಟೆಗೆ ನಮ್ಮ ಲಸಿಕೆ ರೀಚ್ ಆಗತ್ತೆ, ಈ ವ್ಯವಸ್ಥೆ ಮಾಡಿದ್ದೀನಿ ಸಭಾ. ಕೂತ್ಕೊಳ್ಳಿ ಜಿ. ಈಗ 7,50,000 ಕುರಿಗಳಿದ್ದಾವೆ ಎಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ. ನೀವು ಕೊಟ್ಟಿರೋದೆಷ್ಟು, 50,000, ನಾವು 1,00,000 ಕೊಡ್ತೀವಿ ಅಂತಾರೆ. ಎಲ್ಲ ಕುರಿಗಳಿಗೂ ಲಸಿಕೆ ಹಾಕ್ಬೇಕಾ ಬೇಡ? ಒಂದೊಂದು ಕುರಿ ಲಸಿಕೆ ಹಾಕ್ಬೇಕಾದ್ರೆ 50 ಕುರಿ ಇದ್ರೆ ಅವ್ರಿಗೆ ಪಾಪ ಬಹಳ ದುಡ್ಡು ಖರ್ಚಾಗುತ್ತೆ, ಎಲ್ಲಿಂದ ಕೊಡ್ತಾರೆ ಸರ್? ಬ್ಲೂ ಟಂಗ್ ಅಲ್ಲಿ ಎಲ್ಲರಿಗೂ ವ್ಯಾಕ್ಸಿನೇಟ್ ಮಾಡಲ್ಲ ಸರ್. ನಾನು ವ್ಯಾಕ್ಸಿನೇಷನ್ ಮಾಡಿದ್ರೆ ಪ್ರಿವೆಂಟಿವ್ ಮೆಜರ್ಸ್ ಹೆಂಗೆ ಬೇಕಾದ್ರೆ ಅಲ್ಲಿ ರಿಂಗ್ ಟ್ರೀಟ್ಮೆಂಟ್ ಅಂತ ಆಯಾ ಏರಿಯಾನಲ್ಲಿ ಒಂದು ರಿಂಗ್ ಮಾಡಿಕೊಂಡು ಅಲ್ಲಿರೋ ಬ್ಲೂ ಟಂಗ್ ಆಗಿರೋ ಸತ್ತಿರುವಂಥ ಕುರಿಗಳಿಗೆ ನಾವು ವ್ಯಾಕ್ಸಿನ್ ಮಾಡೋ ಸಂಪ್ರದಾಯ. ನೆವರ್ ಇನ್ ದಿ ಹಿಸ್ಟ್ರಿ ಬ್ಲೂ ಟಂಗ್ ಈಸ್ ನಾಟ್ ಅಂಡರ್ ಜನರಲ್ ವ್ಯಾಕ್ಸಿನೇಷನ್ ಸ್ಕೀಮ್. ಔಟ್ ಬ್ರೇಕ್ ಆದಾಗ ಮಾತ್ರ ಆ ಭಾಗದಲ್ಲಿ ವ್ಯಾಕ್ಸಿನ್ ಕೊಡ್ತಾರೆ ಸರ್. ಇಲ್ಲ ಇಲ್ಲ ಇಲ್ಲ, ನಾನು ಐ ವಾಸ್ ಇನ್ ಚಾರ್ಜ್ ಆಫ್ ಅನಿಮಲ್ಸ್ ಬಿಡ್ರಿ, ಐ ನೋ. ಎಲ್ಲ ಕುರಿಗಳಿಗೆ ವ್ಯಾಕ್ಸಿನ್ ಹಾಕಿಸ್ತಿದ್ರು, ಎಫ್ ಎಂ ಡಿ ಮತ್ತು ಎಲ್ಲ ಕುರಿ ಮೇಕೆಗಳಿಗೆ ಎಲ್ಲಕ್ಕೂ ಕೂಡ ವ್ಯಾಕ್ಸಿನ್ ಹಾಕ್ತಿದ್ರು. ಕಾಲ್ಬಾಯ್ ಜ್ವರ ಬರ್ತದೆ ಎತ್ತುಗಳಿಗೆ, ಡಿಸೆಂಬರ್ ನಲ್ಲಿ ಆಗ ಯಾವ ರೋಗ ಯಾವ್ದಕ್ ಬರ್ತಿದ್ರು ತಡೆಗಟ್ಟಲಿಕ್ಕೆ ಏನ್ ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಇವ್ರು ಏನ್ ಮಾಡ್ತಾರೆ, 7,50,000 ಕುರಿಗಳಿದ್ರೆ ಬರೀ 50,000 ಸಪ್ಲೈ ಮಾಡಿದೀವಿ ಅಂತ ಹೇಳ್ತಾರೆ, ಎಲ್ಲಿ ವ್ಯಾಕ್ಸಿನ್ ಮಾಡಕ್ಕೆ? ಈಗ ಬಾಗಲಕೋಟೆನಲ್ಲಿ ಬ್ಲೂ ಟಂಗ್ ರೋಗ ಇದೆ ಅಂತ ಒಪ್ಕೋತೀರಿ, ಅಡ್ಮಿಟೆಡ್ ಮಾಡ್ತೀವಿ, ಈಗ ಅದು ಮಾಡಿಲ್ಲ, ಮಾಡ್ತೀವಿ ಸರ್. ಅಲ್ಲ ಉತ್ತರ ಇಲ್ಲೇ ಇಲ್ಲ.